ಹಾಯ್ ಮುದ್ದು ಮಕ್ಕಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಮಕ್ಕಳೇ, ನಾನು ಈಗಿನ ತರಗತಿಯಲ್ಲಿ ಒಂದು ಹಾಡನ್ನು ಹೇಳಿಕೊಡ್ತೀನಿ. ನಂತರ ನಿಮಗೆ ಒತ್ತಾಕ್ಷರದ ಪದಗಳನ್ನು ಕಲಿಸ್ತಾ ಇದ್ನಲ್ವಾ, ಅವುಗಳನ್ನು ನಾನು ಹೇಳಿಕೊಡ್ತೀನಿ. ಓಕೆ, ಈಗೊಂದು ಹಾಡನ್ನು ಹೇಳೋಣ. ರೆಡಿ? ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬಿಯಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬಿಯಲ್ಲಿದೆ. ಕುಯಿ ಕುಯಿ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ, ಜಗಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ ಮಲಗಿದೆ. ಕುಯಿ ಕುಯಿ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ, ಜಗಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ ಮಲಗಿದೆ. ಅಡಿಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಉರುಳಿದೆ, ಮರಿ ಬೆಕ್ಕು ಹಾಲು ಕುಡಿದು ಓಡಿದೆ ಓಡಿದೆ. ಅಡಿಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಉರುಳಿದೆ, ಮರಿ ಬೆಕ್ಕು ಹಾಲು ಕುಡಿದು ಓಡಿದೆ ಓಡಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬಿಯಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬಿಯಲ್ಲಿದೆ. ಗಗನದಲ್ಲಿ ಮುಗಿಲ ಮೇಲೆ ಏನಿದೆ ಏನಿದೆ, ಗಗನದಲ್ಲಿ ಮುಗಿಲ ಮೇಲೆ ಏನಿದೆ ಏನಿದೆ. ಬೆಳ್ಳಿ ಬಟ್ಟಲೊಂದು ಅಲ್ಲಿ ತೇಲಿದೆ ತೇಲಿದೆ, ಬೆಳ್ಳಿ ಬಟ್ಟಲೊಂದು ಅಲ್ಲಿ ತೇಲಿದೆ ತೇಲಿದೆ. ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ ಎಲ್ಲಿದೆ, ಹಾರಿ ಹೋಗಿ ಮರದ ಮೇಲೆ ಕುಳಿತಿದೆ ಕುಳಿತಿದೆ. ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ ಎಲ್ಲಿದೆ, ಹಾರಿ ಹೋಗಿ ಮರದ ಮೇಲೆ ಕುಳಿತಿದೆ ಕುಳಿತಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬಿಯಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬಿಯಲ್ಲಿದೆ. ಅಟ್ಟದಲ್ಲಿ ಏನು ಶಬ್ದ ಆಗಿದೆ ಆಗಿದೆ, ಹೆಗ್ಗಣವು ಆಚೆ ಈಚೆ ಓಡಿದೆ ಓಡಿದೆ. ಅಟ್ಟದಲ್ಲಿ ಏನು ಶಬ್ದ ಆಗಿದೆ ಆಗಿದೆ, ಹೆಗ್ಗಣವು ಆಚೆ ಈಚೆ ಓಡಿದೆ ಓಡಿದೆ. ಹಟ್ಟಿಯಲ್ಲಿ ದನವು ಏಕೆ ಕೂಗಿದೆ ಕೂಗಿದೆ, ಹಟ್ಟಿಯಲ್ಲಿ ದನವು ಏಕೋ ಕೂಗಿದೆ ಕೂಗಿದೆ. ಹಗ್ಗ ಬಿಚ್ಚಿ ಕರುವು ಎಲ್ಲೋ ಓಡಿದೆ ಓಡಿದೆ, ಹಗ್ಗ ಬಿಚ್ಚಿ ಕರುವು ಎಲ್ಲೋ ಓಡಿದೆ ಓಡಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬಿಯಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬಿಯಲ್ಲಿದೆ. ನನಗೆ ಏಕೋ ನಿದ್ರೆ ಈಗ ಬರುತ್ತಿದೆ ಬರುತ್ತಿದೆ, ನನಗೆ ಏಕೋ ನಿದ್ರೆ ಈಗ ಬರುತ್ತಿದೆ ಬರುತ್ತಿದೆ. ಹೌದು ಈಗ ತುಂಬ ರಾತ್ರಿ ಆಗಿದೆ ಆಗಿದೆ, ಹೌದು ಈಗ ತುಂಬ ರಾತ್ರಿ ಆಗಿದೆ ಆಗಿದೆ. ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ ತುಂಬಿದೆ, ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ ತುಂಬಿದೆ. ಲೋಕ ಎಲ್ಲ ನಿದ್ದೆಯಲ್ಲಿ ಮುಳುಗಿದೆ ಮುಳುಗಿದೆ, ಲೋಕವೆಲ್ಲ ನಿದ್ದೆಯಲ್ಲಿ ಮುಳುಗಿದೆ ಮುಳುಗಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬಿಯಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬಿಯಲ್ಲಿದೆ. ಮಕ್ಕಳೇ, ನಾವು ಈಗ ಒತ್ತಾಕ್ಷರದ ಪದಗಳನ್ನು ಕಲಿಯೋಣ. ಹಿಂದಿನ ತರಗತಿಯಲ್ಲಿ ಯಾವ ಒತ್ತಾಕ್ಷರದ ಪದಗಳನ್ನು ಕಲ್ತಿದ್ವಿ? ಡ ಒತ್ತಾಕ್ಷರದ ಪದಗಳನ್ನು ಕಲ್ತಿದ್ದೀವಲ್ವಾ. ಇವತ್ತಿನ ತರಗತಿಯಲ್ಲಿ ನಾ ಒತ್ತಾಕ್ಷರದ ಪದಗಳನ್ನು ನಾವು ಈಗ ಕಲಿಯೋಣ. ಓಕೆ, ನಾ ನಾ ಪ್ಲಸ್ ಹೇಳಿಲ್ಲ, ನಾ ಪ್ಲಸ್ ನಾ ಪ್ಲಸ್ ಆ ಏನಾಗುತ್ತೆ? ನಾಕೆ ನಾ ಬತ್ತು ನಾ ಹೇಳಿ, ನಾ ಪ್ಲಸ್ ನಾ ಪ್ಲಸ್ ಆ ನಾಕೆ ನಾ ಬತ್ತು ನಾ ಆ ನಾಕೆ ನಾ ಬತ್ತು ನಾ ಏನಾಯಿತು? ಅಣ್ಣ ಆ
ನಾಕೆಣಾವತ್ತು ನ ಅಣ್ಣ. ಮತ್ತೇನು ಬರುತ್ತೆ ನಾವತ್ತು ಅಕ್ಷರ ಪದಗಳು ಸುಣ್ಣ ಸಾಕೊಂಬೂಸು ಸಾಕೊಂಬೂಸು ನಾಕೆಣಾವತ್ತು ನ ಏನಾಯಿತು ಸುಣ್ಣ ಸಾಕೊಂಬೂಸು ನಾಕೆಣಾವತ್ತು ನ ಸುಣ್ಣ ಬಾ ನಾಕೆಣಾವತ್ತು ನ ಏನಾಯಿತು ಬಣ್ಣ ಬಾ ನಾಕೆಣಾವತ್ತು ನ ಬಣ್ಣ ಕಾತಲ ಗಟ್ಟೋಕ ಕಾತಲ ಗಟ್ಟೋಕ ನಾ ಕೊಂಬುಳು ನೋಗೆ ನಾವತ್ತು ಏನಾಯಿತು ಕಣ್ಣು ಕ ನಾ ಕೊಂಬುಳು ನೋಗೆ ನಾವತ್ತು ಕಣ್ಣು ಸಾ ಸಾ ನಾಕೆ ನಾವತ್ತು ನ ಏನಾಯಿತು ಸಣ್ಣ ಸಾ ನಾಕೆ ನಾವತ್ತು ನ ಸಣ್ಣ ದ ಓದ್ವಾ ದೋ ದ ಓದ್ವಾ ದೋ ನಾ ಏತ್ವಾಣೆ ನಾ ಏತ್ವಾಣೆ ನೇಗೆ ನಾವತ್ತು ದ ಓದ್ವಾ ದೋ ನಾ ಏತ್ವಾಣೆ ನೇಗೆ ನಾವತ್ತು ದೊಣ್ಣೆ ಏನಾಯಿತು ದೊಣ್ಣೆ ದ ಓದ್ವಾ ದೋ ನಾ ಏತ್ವಾಣೆ ನೇಗೆ ನಾವತ್ತು ಏನಾಗುತ್ತೆ ದೊಣ್ಣೆ ಗಾಗುಸುಗಿ ನಾ ಕೊಂಬುನು ನೋಗೆ ನಾವತ್ತು ಗಿಣ್ಣು ಏನಾಗುತ್ತೆ ಗಿಣ್ಣು ಗಿಣ್ಣ ಅಂದರೆ ನಿಮಗೆಲ್ಲ ಇಷ್ಟ ಅಲ್ವಾ ಗಾಗುಸುಗಿ ನಾ ಕೊಂಬುನು ನೋಗೆ ನಾವತ್ತು ಏನಾಯಿತು ಗಿಣ್ಣು ಹಾ ಹತ್ತಲಗಟ್ಟು ಹಾ ನಾ ಕೊಂಬುನು ನೋಗೆ ನಾವತ್ತು ಏನಾಯಿತು ಹಣ್ಣು ಹಾ ನಾ ಕೊಂಬುನು ನೋಗೆ ನಾವತ್ತು ಹಣ್ಣು ಮಾತಲಗಟ್ಟು ಮಾತಲಗಟ್ಟು ನಾ ಕೊಂಬುನು ನೋಗೆ ನಾವತ್ತು ಮಣ್ಣು ಮಾ ನಾ ಕೊಂಬುನು ನೋಗೆ ನಾವತ್ತು ಮಣ್ಣು ಕ ಕ ನಾ ಬುಸಿಂದಿರ್ಗಾಣಿ ನೀಗೆ ನಾವತ್ತು ನೀಗೆ ನಾವತ್ತು ರಾ ಕೊಂಬು ರು ಏನಾಯಿತು ಕಣ್ಣೀರು ಕ ನಾ ಬುಸಿಂದಿರ್ಗಾಣಿ ನೀಗೆ ನಾವತ್ತು ರಾ ಕೊಂಬು ರು ಏನಾಗುತ್ತೆ ಕಣ್ಣೀರು ಕಣ್ಣೀರು ಓಕೆ ಮಕ್ಕಳೇ ಮತ್ತೆ ನಾನು ಇನ್ನೊಂದು ಸರಿ ಹೇಳ್ಕೊಡ್ತೀನಿ ನೀವು ಕೂಡ ಈಗ ನನ್ನ ಜೊತೆ ಹೇಳ್ತಾ ಬರಬೇಕು ಓಕೆ ಆ ನಾಕೆಣಾವತ್ತು ನ ಅಣ್ಣ ಸಾ ಕೊಂಬೂಸು ನಾಕೆಣಾವತ್ತು ನ ಸುಣ್ಣ ಬಾ ನಾಕೆಣಾವತ್ತು ನ ಬಣ್ಣ ಕ ನಾ ಕೊಂಬುನು ನೋಗೆ ನಾವತ್ತು ಕಣ್ಣು ಕ ನಾ ಕೊಂಬುನು ನೋಗೆ ನಾವತ್ತು ಕಣ್ಣು ಸಾ ನಾಗೆ ನಾವತ್ತು ನ ಸಣ್ಣ ಸಾ ನಾಕೆ ನಾವತ್ತು ನ ಸಣ್ಣ ದ ಓತ್ವಾದೋ ನಾ ಏತ್ವಾಣೆ ನೇಗೆ ನಾವತ್ತು ದೊಣ್ಣೆ ದ ಓತ್ವಾದೋ ನಾ ಏತ್ವಾಣೆ ನೇಗೆ ನಾವತ್ತು ದೊಣ್ಣೆ ಗ ಗುಡ್ಸುಗಿ ನಾ ಕೊಂಬುಣು ನೋಗೆ ನಾವತ್ತು ಗಿಣ್ಣು ಗ ಗುಡ್ಸುಗಿ ನಾ ಕೊಂಬುಣು ನೋಗೆ ನಾವತ್ತು ಗಿಣ್ಣು ಹಾ ನಾ ಕೊಂಬುಣು ನೋಗೆ ನಾವತ್ತು ಹಣ್ಣು ಹಾ ನಾ ಕೊಂಬುಣು ನೋಗೆ ನಾವತ್ತು ಹಣ್ಣು ಮಾ ನಾ ಕೊಂಬುಣು ನೋಗೆ ನಾವತ್ತು ಮಣ್ಣು ಮಾ ನಾ ಕೊಂಬುಣು ನೋಗೆ ನಾವತ್ತು ಮಣ್ಣು ಕ ನಾ ಗುಡ್ಸಿಂದಿರ್ಗಾಣಿ ನೀಗೆ ನಾವತ್ತು ರಾ ಕೊಂಬೂರು ಕಣ್ಣೀರು ಕ
ना गुडसिन दुर्गाणी नीगे नावत्तु प्रापंबु रू कण्णीरु ओके मक्कळे इवत्तिन तरगतियल्लि नीवु ई अक्षर अक्षरद पदगळन्नु अभ्यास माडबेकु ओके थैंक यू.